शांतिनगर विधानसभा क्षेत्र बीजेपी अभ्यर्थी के शिवकुमार मने मने तल्ली मतयाचन नडेसिदारे। शांतिनगर कमल अरळिसलु बीजेपी अभ्यर्थी शिवकुमार सज्जागिद्दारे। नम्म प्रतिनिधि शिवरानरापुर चिट चाट इल्लिदे नोडि। राज्य विधानसभा चुनाव के मतदान के दिन बाकी है अभ्यर्थी होराटे मन मे प्रचार नावत शांतिनगर विधानसभा क्षेत्र इन बीजेपी अभ्यर्थी के शिवकुमार मन मन के तेरि मतदान ये अगले कौड़ता कड़े हद्न वर्षू क्षेत्र में कांग्रेस प्रबल पड़को बरता है। यह बारी कमल अरलोदे के शिवकुमार रीतिया प्रयत्न नम जो मतना सर मोदी नमस्ते क्षेत्र बीजेपी अरलिस्तीरा अंत खंडित सर नो डाउट 100% ई सला बीजेपी ने गेलोदिल्ल एकंद्रे सर 15 वर्षगळिंदलू कूड इल्लि कांग्रेस प्रबलवागि गेलवन्न पडेदुकोळ्ळ बर्ता इदे। ई बारि कमल एनादरू गेद्रे कमलवन्न अरळिसो प्लान इद्रे एनेनु मूल मंत्रवन्न इट्कोंडु ई क्षेत्रक्के जनरिगे कोडुवंत केलसवन्न माड्कोंडिद्रे प्लान्स एनिदे अंत सर नम्म पक्षदल्लि ओंदु डिसिप्लिन इदे हिंगे नडेकोळ्ळबेकु अंत ओंदु डिसिप्लिन इदे। इवत्तु मोदी जी अवरु सन्मान्य प्रधानमंत्रिगळु ಏನ ಎಷ್ಟು ಟೈಮ್ ಇತ್ತು ಟೈಮ್ ಕೊಟ್ಟು ಕೆಲಸ ಮಾಡ್ತಾರೋ ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ಆಗಬೇಕು। ಅದರಿಂದ ನಾವು ಒಂದೇ ಹೇಳೋದು ನಾನು ಬಿಬಿಎಂಪಿ ಸದಸ್ಯನಾಗಿ ಇದ್ದಾಗ ನಾನು ಏನು ಕೆಲಸ ಮಾಡಿದನೋ ಅದು ನನಗೆ ವರದಾನ ಆಗ್ತಾ ಇದೆ। ಇವತ್ತು ಬಿಜೆಪಿ ಅಲ್ಲಿ ಸರ್ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಂದು ಬೆಲೆಯನ್ನ ಕೊಡುತ್ತಿದ್ದಾರೆ। ಎರಡು ಬಾರಿ ನೀವು ಕೂಡ ಕಾರ್ಪೊರೇಷನ್ ಗೆದ್ದು ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ವಿಚಾರಣೆ ಮಾಡಿದ್ರಿ ಆ ಪ್ಲಾನ್ಸ್ ಇಟ್ಕೊಂಡು ಇವಾಗ ನಿಮಗೆ ಈ ಬಾರಿ ಒಂದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಪಕ್ಷದ ಬಗ್ಗೆ ಏನಾದರೂ ಹೇಳೋದಾದರೆ ಸರ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಗುರುತಿಸಿರೋದು ನನಗೆ ಹೆಮ್ಮೆ ಅನಿಸುತ್ತೆ। ಏನಂದ್ರೆ ಇಲ್ಲಿ ಆಪೋಸಿಟ್ ಪಾರ್ಟಿ ಒಂದು ವಿರೋಧ ಪಕ್ಷದಲ್ಲಿ ನಾನು ವಿರೋಧ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಿಂತಿರುವ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡೋದು ಬೇಡ ಯಾಕಂದ್ರೆ ಅವರು 15 ವರ್ಷ ಏನು ಸಾಧನೆ ಮಾಡಿದ ನೀವು ಕೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ। ಸುಮ್ಮನೆ ಬರಿ ಸ್ಟೇಜ್ ಅಲ್ಲಿ ಮೈಕ್ ಇಟ್ಕೊಂಡು ಮಾತಾಡ್ಕೊಂಡು ಫ್ರೀ ಬೀಸ್ ಬಗ್ಗೆ ಮಾತಾಡ್ಕೊಂಡು ರೌಡಿಸಂ ಮತ್ತೆ ಈ ಡ್ರಗ್ಸ್ ಈ ತರದ ಒಂದು ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡಿದ್ದ ವ್ಯಕ್ತಿ ಅಂತವರ ವ್ಯಕ್ತಿ ಬಗ್ಗೆ ನಾನು ಮಾತಾಡೋದು ಬೇಡ। ನಾನು ಹೇಳಿದ್ರೆ ನನ್ನ ಬಗ್ಗೆ ನಾನು ಮಾತಾಡ್ತೀನಿ। ನಾನು 10 ವರ್ಷ ನಾನು ಕೆಲಸ ಮಾಡಿದ್ದೀನಿ ನನ್ನ ಕೆಲಸನ ಜನ ನಂಬುತ್ತಾರೆ ನನ್ನ ಜನ ನಂಬುತ್ತಾರೆ ಈ ಒಂದು ಉದ್ದೇಶದಿಂದ ನಾನು ಈ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ। ಮತ್ತೆ ಜನರಿಗೂ ಏನು ನಂಬಿಕೆ ಅಂದ್ರೆ ನಾನು ಗೆದ್ರೆ ಪ್ರತಿನಿತ್ಯ ನನಗೆ ಮಿನಿಮಮ್ 8 ಟು 10 ಅವರ್ಸ್ ಈ ಒಂದು ಏರಿಯಾಕ್ಕೆ ಕೇಳಿದ್ರೆ ನಾನು ಟೈಮ್ ಕೊಡ್ತೀನಿ ಅಂತ ಒಂದು ನಂಬುತ್ತಾರೆ। ಯಾಕಂದ್ರೆ ಇವತ್ತು ನಮ್ಮಲ್ಲಿ ನೀರಿನ ಸಮಸ್ಯೆ ಏನೇ ಇದ್ರೇನು ಸರ್ವಿಸ್ ಬಂದು ನೈಟ್ 2 ಗಂಟೆ 3 ಗಂಟೆ ಇದೆ। ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೀರಿನ ಸಮಸ್ಯೆ ಇರುವಾಗ ನೈಟ್ 2 ಗಂಟೆ 3 ಗಂಟೆ ನಾನು ಅವರ ಮನೆ ಹತ್ರ ನಿಂತು ಆ ಸಾಲ್ವ್ ಮಾಡ್ಕೊಂಡು ಸಮಸ್ಯೆ ಇದ್ರೆ ಸಾಲ್ವ್ ಮಾಡ್ಬಿಟ್ಟು ಬರ್ತೀನಿ ಅಂತ ಒಂದು ಕೆಲಸ ಮಾಡ್ಕೊಂಡು ಬರ್ತೀನಿ। ಅದನ್ನ ಜನ ನನ್ನ ನಂಬುತ್ತಾರೆ। ಸೊ ಇವತ್ತು ಎಲ್ಲರೂ ಓದಾಗ ಜನ ಓಟ್ ಕೇಳಿದಾಗ ಖಂಡಿತ ನಿಮ್ಮನ್ನ ನಂಬ್ತೀನಿ ನಿಮ್ಮ ಕೆಲಸ ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ। ಹಲವಾರು ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಿಸ್ಟ್ಗೆ ಬರೋದಿಲ್ಲ ಇಂತಹ ಮಾತುಗಳನ್ನು ಹೇಳೋದಾಗಿರಬಹುದು ಮತ್ತೆ ಅಭ್ಯರ್ಥಿಗಳ ಬಗ್ಗೆ ಕೇವಲ ಮಾತನಾಡೋದಾಗಿರಬಹುದು ಅವರಿಗೆ ತಕ್ಕ ಶಾಸ್ತ್ರನ ಕೊಡೋದಕ್ಕೆ ಯಾವ ತರ ನೀವು ಪ್ಲಾನ್ ಮಾಡಿದ್ದೀರಾ ಅಂತ ಸರ್ ಇವತ್ತು ನೀವು ಬೇಕಾದ್ರೆ ಒಂದು ಅವರದು ಲೈವ್ ನೋಡಬಹುದು ಒಂದು ಫೇಸ್‌ಬುಕ್ ಲೈವ್ ಅದರಲ್ಲಿ ಅವರ ಕಾರ್ಯಕರ್ತರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ನೀವು ಅದೇ ವಿಡಿಯೋ ನೋಡಿದ್ರೆ ಈ ಲೆವೆಲ್ ಈ ಮಟ್ಟಕ್ಕಾದರೂ ಈ ಮಟ್ಟಕ್ಕೆ ಹೋಗಿ ಮಾತಾಡ್ತಾರಾ ಅನ್ಬಿಟ್ಟು ಜನರಲ್ ಪಬ್ಲಿಕ್ ಅಲ್ಲ ಅವರ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾರೆ ಆ ತರ ಇರುವಾಗ ಇವಾಗ ನೀವು ಎಷ್ಟು ದಿನ ಅಂತ ನೀವು ಒಬ್ಬರನ್ನ ಬೈದಲ್ಲಿ ಇಡ್ಸ್ಕೊಂಡು ಕೆಲಸ ತೆಗಿಬೋದು। ನಾವು ಇವತ್ತು ಪ್ರೀತಿಯಿಂದ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸ ಗೆಲ್ತಾ ಇದೀವಿ ಜನಗಳು ಅಷ್ಟೇ ನಮಗೆ ಕಾರ್ಯಕರ್ತರು ಬರೀ 10 12 ಜನ ನಾವು ಒಂದು ಟೀಮ್ ಇರೋದು ಒಂದು ಬೂತ್ಗೆ ಇವತ್ತು ನಮಗೆ 100 ಜನ ಮೇಲೆ ಸಿಗ್ತಾ ಇದ್ದಾರೆ ಯಾಕಂದ್ರೆ ಕಾಮನ್ ಪಬ್ಲಿಕ್ ನಮಗೆ ವಾಲಂಟಿಯರ್ ಆಗಿ ಕೆಲಸ ಮಾಡೋಕೆ ಬರ್ತಾ ಇದ್ದಾರೆ। ಸೊ ಈ ರೀತಿ ಕೆಲಸಗಳು ನಡೀತಾ ಇದೆ ಖಂಡಿತ ಮುಂದಿನದಲ್ಲಿ ನಮ್ಮದೇ ಜಯ ಅನ್ಸುತ್ತೆ। ಈ ಕ್ಷೇತ್ರದಲ್ಲಿ ಸರ್ ಪ್ರಬಲವಾಗಿ ಹೈಕಮಾಂಡ್ ನಿಂದ ಆಗಿರೋದು ಕ್ಷೇತ್ರದ ಪ್ರಮುಖ ನಾಯಕರನ್ನ ಕರೆಸಿ ಪ್ರಚಾರ ಮಾಡುವಂತ ಪ್ಲಾನ್ ಏನಿದೆ ಯಾರ್ಯಾರು ಬರಬಹುದು ಈ ಕ್ಷೇತ್ರದಲ್ಲಿ ಅಂತ? ಸರ್ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರು ಒಂದು ಬರೋದು ಚಾನ್ಸಸ್ ಇದೆ ಮತ್ತೆ ಅಣ್ಣಾಮಲೈ ಅವರು 2 ದಿನ ಬರೋ ಚಾನ್ಸಸ್ ಇದೆ ಮತ್ತೆ ಇನ್ನು ರಾಜ್ಯದ ನಾಯಕರು ಮತ್ತೆ ರಾಷ್ಟ್ರದ ನಾಯಕರು ಎಲ್ಲ ಬರ್ತೀನಿ ಅಂತ ಹೇಳ್ತಿದ್ದಾರೆ। ಅದಕ್ಕೆ ನಮ್ಮ ಒಂದು ನಾಯಕರ ತಂಡ ಅದನ್ನ ಎಲ್ಲ ಇದು ಮಾಡ್ತಾರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಇದೆ ಇದು ನಾವು ಶಾಂತಿನಗರ ಕ್ಷೇತ್ರ ಎಲ್ಲ ಕ್ಷೇತ್ರ ಅದನ್ನ ಇದಕ್ಕೆ ನಾವು ಒತ್ತು ಕೊಡಬೇಕಂತ ಅವರು ಅನ್ಕೊಂಡು ಕೆಲಸ ಮಾಡ್ತಿದ್ದಾರೆ। ಖಂಡಿತ ಇಲ್ಲಿ ಒಳ್ಳೊಳ್ಳೆ ನಾಯಕರು ಬರ್ತಾರೆ ಅದರಿಂದ ನಮ್ಮ ಆ ಪ್ರಭಾವದಿಂದ ನಮ್ಮ ಓಟ್ ಬರುತ್ತೆ ಪ್ಲಸ್ ನಾವು ಮಾಡಿರೋ ಕೆಲಸಗಳು ಮತ್ತೆ ನಮ್ಮ ಸಂಘಟನೆ ಮುಖಾಂತರ ಓಟ್ಗಳು ಚೆನ್ನಾಗಿ ಬರುತ್ತೆ ಅಂತ। ಮತ್ತೆ ಸರ್ ಮೇ 13 ಕ್ಕೆ ಏನಾಗಬಹುದು? ಶಿವಕುಮಾರ್ ಇಲ್ಲಿ ಎಂಎಲ್ಎ ಆಗಿರ್ತಾರೆ ಶಾಂತಿನಗರ ಕ್ಷೇತ್ರದ ಎಂಎಲ್ಎ ಆಗಿರ್ತಾರೆ ನಮ್ಮ ಆಸೆ ಕೂಡ ಅದೇ।
ಆಗಿರುತ್ತೆ ಸರ್ ನೀವು ಕೂಡ ಈ ಬಾರಿ ಗೆಲುವು ನಿಮ್ಮದಾಗಲಿ ಅಂತ ಹೇಳ್ತಾ ನೋಡಿ ಇದಿಷ್ಟು ಶಿವಕುಮಾರ್ ಅವರ ಮಾತಾಗಿತ್ತು ಈ ಕ್ಷೇತ್ರದಲ್ಲಿ 15 ವರ್ಷಗಳಿಂದ ಕೂಡ ಯಾವುದೇ ಅಭಿವೃದ್ಧಿ ವಿಚಾರ ಆಗಿರಬಹುದು ಸುಮ್ಮನೆ ಇಲ್ಲಿ ರೌಡಿಸಂ ಆಗಿರಬಹುದು ಇನ್ನಿತರ ಚಟುವಟಿಕೆಗಳನ್ನು ಹೇಳ್ಕೊಂಡು ತಿರುಗಾಡ್ತಿದ್ರೆ ಹೊರತು ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತಹ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನು ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ ನಿಂದ ಎಲ್ಲಾ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಆ ತಯಾರಿಯನ್ನು ನಾವು ಮಾಡೇ ಮಾಡ್ತೀವಿ ಮೇ 13 ಕ್ಕೆ ಶಿವಕುಮಾರ್ ಅವರು ಗೆಲುವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವಂತ ಮಾತು ಕೂಡ ಹೇಳಿದ್ರು ಕ್ಯಾಮೆರಾ ಪರ್ಸನ್ ಮನೋಜ್ ಜೊತೆ ಶಿವರಾಮ್ ರಾಪುರ ರಾಜ್ ನ್ಯೂಸ್ ಕನ್ನಡ ಬೆಂಗಳೂರು